ಬಿಗ್ ಬಾಸ್ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಈ ಒಂದು ಟೈಮ್ನಲ್ಲಿ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಜನರು. ಲಾರ್ಡ್ ಪ್ರಥಮ್ ಆಗಿರಬಹುದು, ಪ್ರದೀಪ್ ಈಶ್ವರ್ ಸೇರಿದಂತೆ ಸಹ ಅತಿಥಿಯಾಗಿ ಹೋಗಿದ್ದರಲ್ಲ, ಅದೇ ರೀತಿ ವಿಜಯರಾಘು ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಅತಿಥಿಯಾಗಿ ಕಳಿಸಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ಜನರು. ವಿಜಯರಾಘು ಅಂದರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಅಲ್ವಾ? ಸೊ ಅದಕ್ಕೋಸ್ಕರ ವಿಜಯರಾಘು ಅವರು ಅತಿಥಿಯಾಗಿ ಹೋಗಲಿ. ಲಾರ್ಡ್ ಪ್ರಥಮ್ ಅವರ ರೀತಿಯ ಮನೆ ಒಳಗಡೆ ಎಂಟ್ರಿ ಕೊಟ್ಟು 2 ಗಂಟೆಗಳ ಕಾಲ ಅಲ್ಲೇ ಇದ್ದು ಟಾಸ್ಕ್ ಅನ್ನು ಮಾಡಿಸಿ ಬರಲಿ. ಸೊ ಈಗೊಂದು ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ. ಇನ್ನು ಚಾರ್ಲಿ ಬರ್ತಾಳೆ ಅಂತ ಕೂಡ ಹೇಳ್ತಿದ್ದಾರೆ, ಇನ್ನೂ ಸಹ ಬಂದಿಲ್ಲ. ಆ ಚಾರ್ಲಿ ಬಂದರೂ ಕೂಡ ಇದೇ ರೀತಿ ಅತಿಥಿಯಾಗಿ ಬಂದು 2 ಗಂಟೆಗಳ ಕಾಲ ಮನೇಲಿ ಇದ್ದು ಹಾಗೆ ವಾಪಸ್ ಹೋಗ್ಬಿಡುತ್ತೆ. ಸೊ ಅದೇ ರೀತಿ ವಿಜಯರಾಘವೇಂದ್ರ ಅವರು ಸೇರಿದಂತೆ ಇನ್ನು ಬೇರೆ ಬೇರೆ ಗೆಸ್ಟ್ಗಳು ಬರುವಂತಹ ಸಾಧ್ಯತೆ ಇದೆ. ವಿಜಯರಾಘು ನಿಜಕ್ಕೂ ಬರ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಅಭಿಮಾನಿಗಳು ಸಹ ಕೇಳ್ಕೊತಾ ಇದ್ದಾರೆ ಬರಲಿ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಅನಿಸುತ್ತೆ ವಿಜಯರಾಘವೇಂದ್ರ ಅವರು ಅತಿಥಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕೋ ಬೇಡವೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಎಲ್ಲರ ಒಂದು ನೆಚ್ಚಿನ ರಿಯಾಲಿಟಿ ಶೋ ಆಗಿದೆ ಈ ಬಿಗ್ ಬಾಸ್. ಎಲ್ಲರೂ ಕೂಡ ಇಷ್ಟಪಟ್ಟು ಸಹ ನೋಡ್ತಾ ಇದ್ದಾರೆ. ದಿನನಿತ್ಯ 9 ವರೆಗೆ ಇದು ಪ್ರಸಾರವಾಗೋದು, 9:30 11 ಗಂಟೆ ತನಕ. ವಿಜಯರಾಘು ಅವರು ಕೂಡ ಅತ್ಯುತ್ತಮವಾದಂತಹ ನಟ ಅಪ್ರೂವ್ ಮಾಡಿದ್ದಾರೆ. ಇವರನ್ನ ಕಂಡ್ರೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಕಂಪ್ಲೀಟ್ ಕುಟುಂಬವನ್ನ ಇಷ್ಟಪಡ್ತಾರೆ, ಲೈಕ್ ಮಾಡಿದ್ದಾರೆ. ಸೊ ಅದಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತಹ ವಿಜಯರಾಘವೇಂದ್ರ ಅವರಿಗೆ ಬೇರೆ ಬೇರೆ ಆಫರ್ಸ್ಗಳು ಕೂಡ ಸಿಕ್ಕಿದೆ, ಜೊತೆಗೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಳ್ತಿರ್ತಾರೆ. ವಿಜಯರಾಘವೇಂದ್ರ ಅವರ ಬಗ್ಗೆ ಜನರಿಗೆ ಬಹಳಷ್ಟು ಗೌರವ ಇದೆ, ಪ್ರೀತಿ ಇದೆ, ಅದಕ್ಕೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರೋದು. ವಿಜಯರಾಘವೇಂದ್ರ ಅವರನ್ನ ಮತ್ತೊಮ್ಮೆ ಟಿವಿಲಿ ನೋಡಬೇಕು ಎಂಬ ಆಸೆ ಜನರಿಗೆ ಇದೆ. ಡಿಕೆಡಿಯಲ್ಲಿ ಸತತ 3 ತಿಂಗಳಿಂದ ಕಾಣಿಸ್ಕೋತಾ ಇದ್ರು, ಈಗ ಡಿಕೆಡಿ ಕೂಡ ಮುಕ್ತಾಯವಾಯಿತು. ಸೊ ಅದಕ್ಕೆ ಟಿವಿಲಿಗೆ ವಿಚಾರಕ್ಕೆಂದ್ರೆ ಅವ್ರು ಬರುವಂತಹ ಸೂಚನೆಯು ಕೂಡ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಬಿಗ್ ಬಾಸ್ಗೆ ವಿಚಾರಕ್ಕೆಂದ್ರೆ ಅವ್ರು ಬರಲಿ ಅಂತ ಕೇಳಿದ್ದಾರೆ. ಆದರೆ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಏನು ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ, ಯಾರನ್ನ ಮುಂದಿನ ಅತಿಥಿಯಾಗಿ ಕರೆಸ್ತಾರೋ ಏನೋ ಗೊತ್ತಿಲ್ಲ. ಚಾರ್ಲಿ ಬರೋದು ಫಿಕ್ಸ್, ನಂತರದಲ್ಲಿ ಇನ್ಯಾವ ಅತಿಥಿ ಬರ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕಿದೆ.